ಮುಂದಿನ ತಿಂಗಳು 11ನೇ ತಾರೀಕು ದೇಶದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂತ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಬಹಳ ಘನ ಉದ್ದೇಶಕ್ಕೋಸ್ಕರ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಮೊದಲನೆಯದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನ 2ನೇ ಟರ್ಮಿನಲ್ ಉದ್ಘಾಟನೆಗೆ ಅಷ್ಟೇ ಮುಖ್ಯವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತಲೆ ಎತ್ತಿ ನಿಂತಿರುವಂತ 108 ಅಡಿ ಎತ್ತರದ ಕೆಂಪೇಗೌಡರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿ ಕೆಂಪೇಗೌಡರ ಆದರ್ಶಗಳನ್ನು ಜನಪರ ಕಾಳಜಿಯನ್ನು ಮಾಡಿದ ಸೇವೆಯನ್ನು ಪ್ರಶಂಸೆ ಮಾಡೋದಕ್ಕೆ ನಮ್ಮ ನೆಚ್ಚಿನ ಪ್ರಯಾಣಿಗಳು 11 ತಾರೀಕು ಬರ್ತಾ ಇದ್ದಾರೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬ್ ಕೆಂಪೇಗೌಡರ ಪುತ್ಥಳಿಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಪ್ರಸ್ತಾಪ ಮುಂದೆ ಇಟ್ಟಾಗ ಬಹಳ ಖುಷಿಯಿಂದ ಒಪ್ಪಿ ಅದಕ್ಕೆ ಪ್ರಾಧಿಕಾರ ರಚನೆ ಮಾಡಿ ಅದರ ಮುಖಾಂತರ ಸರಿಸುಮಾರು 100 ಕೋಟಿಗಳಷ್ಟು ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಈಗಿನ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದ ಬಸವರಾಜ ಬೊಮ್ಮಾಯಿ ಸುಮಾರು 64 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿ 108 ಅಡಿ ಕೆಂಪೇಗೌಡರ ಕಂಚಿನ ಪುತ್ಥಳಿಯನ್ನ ಇವತ್ತು ತಯಾರು ಮಾಡಿದ್ದಾರೆ ಅದು ತಲೆ ಎತ್ತಿ ನಿಂತಿದೆ ಆ ರಜೆಯ ಸಂದರ್ಭದಲ್ಲಿ ಆಯಾ ಭಾಗದಲ್ಲಿರುವಂತ ಪ್ರಸಿದ್ಧ ವ್ಯಕ್ತಿಗಳ ದೇವಸ್ಥಾನಗಳ ಕಲ್ಯಾಣಿಗಳ ಮತ್ತು ಆದರ್ಶ ಪುರುಷರ ಆದರ್ಶ ವ್ಯಕ್ತಿಗಳ ಜಾಗಗಳಿಂದ ಮೃತ್ತಿಕೆಯನ್ನ ಸಂಗ್ರಹಿಸಬೇಕು ಆ ಮೃತ್ತಿಕೆಯನ್ನ ಕೆಂಪೇಗೌಡರ ಪ್ರತಿಮೆಯ ಬುಡದ ಅಡಿಯಲ್ಲಿ ಅದನ್ನು ಶೇಖರಣೆ ಮಾಡೋದನ್ನ ಭದ್ರವಾಗಿ ಇಟ್ಟು ಅದಕ್ಕೆ ಶಕ್ತಿ ತುಂಬೋ ಕೆಲಸ ಮಾಡಬೇಕು ಅನ್ನೋ ಭಾವನೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ಈಗಾಗಲೇ ಮನೆ 20 ಮನೆ ವಿಧಾನಸೌಧದ ಮುಂದೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಮಠಾಧೀಶರುಗಳು ಸರ್ಕಾರವೇ ಇಂತಹ ಚಾಲನೆ ಕೊಟ್ಟಿದೆ ಕೋಲಾರ ಜಿಲ್ಲೆಗೆ ಈ ರಥಯಾತ್ರೆಯನ್ನು ಪ್ರಾರಂಭ ಮಾಡೋದು 28ನೇ ತಾರೀಕು ಬೆಳಗ್ಗೆ 10:00 ಈ ರಾಜ್ಯದ ಕಂದಾಯ ಮಂತ್ರಿಗಳಾದ ಅಶೋಕ್ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ರಥಯಾತ್ರೆಗೆ ಚಾಲನೆ ಕೊಟ್ಟು ಆ ಪ್ಲೇಸ್ ಮೋಸ್ಟ್ಲಿ ಕೋಲಾರಮ್ಮನ ದೇವಸ್ಥಾನ ಅಂತ ಚರ್ಚೆ ಆಗ್ತಾ ಇದೆ ನಿಮಗೆ ತಿಳಿ ಯಾವಾಗ ಹೇಳ್ತೀವಿ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತೀವಿ ಹಾಗಾಗಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಆ ರಥಯಾತ್ರೆ 28ನೇ ತಾರೀಕಿಂದ ಹಿಡಿದು 8ನೇ ತಾರೀಕು ತನಕ ಇಡೀ ಜಿಲ್ಲೆಯ 6 ತಾಲೂಕುಗಳಲ್ಲಿ ಪ್ರತಿ ತಾಲೂಕಲ್ಲಿ 2-2 ದಿನ ಸಂಚಾರ ಮಾಡಲಿದೆ ಇದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಜಿಲ್ಲಾಡಳಿತವೂ ಇದಕ್ಕೆ ಸಹಕಾರ ನೀಡಲಿದೆ ತಾಲೂಕಾಡಳಿತವೂ ಸಹಕಾರ ನೀಡಲಿದೆ ಜೊತೆಗೆ ಎಲ್ಲ ಪಕ್ಷಗಳವರು ಎಲ್ಲ ಸಂಘಟನೆಗಳವರು ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾದ ಕಾರ್ಯಕ್ರಮ ಇದು ಕೆಂಪೇಗೌಡರು ಬರೀ ಒಕ್ಕಲಿಗರ ಪೇಟೆ ಬೆಳೆಸಿಲ್ಲ ಕಟ್ಟಲಿಲ್ಲ ತಿಗಿಲರಪೇಟೆ ಕಟ್ಟಿದ್ದಾರೆ ಅಕ್ಕಿಪೇಟೆ ಕಟ್ಟಿದ್ದಾರೆ ಯಾವ್ಯಾವ ಜಾತಿ ಸಮುದಾಯ ಎಲ್ಲ ಪೇಟೆಗಳು ಕಟ್ಕೊಟ್ಟಿದ್ದಾರೆ ಹಾಗಾಗಿ 40 ವಿವಿಧ ಸಮುದಾಯಗಳಿಗೆ ಪೇಟೆಗಳು ಕಟ್ಕೊಡೋ ಕಲ್ಪನೆ 550 ವರ್ಷಗಳ ಹಿಂದೆ ಇರಬೇಕಾದ್ರೆ ಯೋಚನೆ ಮಾಡಬೇಕು ಅವರನ್ನು ಒಂದು ಜಾತಿಗೆ ಸೀಮಿತ ಮಾಡಬಾರದು ಅಂತ ನನ್ನ ಮನವಿ ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮಲ್ಲಿ ಈ ವಿಷಯ ಹಂಚಿಕೊಳ್ಳೋದಿಷ್ಟೇ ಈ ನಮ್ಮ ಪಕ್ಷದ ವತಿಯಿಂದ ಈ ಒಂದು ಸಂಚಲನ ಯಾತ್ರೆ ಏನು 28 ರಿಂದ 8ನೇ ತಾರೀಕಿನ ಸಂಚಲನ ಯಾತ್ರೆ ಇದೆ ಅದಕ್ಕೆ ಜಿಲ್ಲಾ ಸಂಚಾಲಕರಾಗಿ ನನ್ನನ್ನು ನೇಮಿಸಿದ್ದಾರೆ ಪಕ್ಷದ ವತಿಯಿಂದ ನನ್ನ ಜೊತೆಯಲ್ಲಿ ಮಾಜಿ ಶಾಸಕರಾದ ವೆಂಕಟಮುನಿಯಪ್ಪನವರು ಸಹ ಸಂಚಾಲಕರಾಗಿರ್ತಾರೆ ಮಾಜಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಅವರು ಸಹ ಸಂಚಾಲಕರಾಗಿರ್ತಾರೆ ಅದೇ ರೀತಿ ನಮ್ಮ ಕೃಷ್ಣಮೂರ್ತಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಂಚಾಲಕರಾಗಿರ್ತಾರೆ ಇದರ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲ ಇಡೀ ಜಿಲ್ಲೆಯ ಉಸ್ತುವಾರಿ ಜೊತೆಗಿರ್ತಾರೆ ಜಿಲ್ಲಾ ಮಂತ್ರಿಗಳಿರ್ತಾರೆ ಸಂಸದರಿರ್ತಾರೆ ಮತ್ತು ಈ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರು ಈ ಜಿಲ್ಲೆಯ ಎಲ್ಲ ನಾಯಕರು ಸೇರಿ ಒಟ್ಟಾಗಿ ಈ ಒಂದು ರಥಯಾತ್ರೆಯನ್ನು ಯಶಸ್ವಿಯನ್ನಾಗಿ ಮಾಡಬೇಕು ಕೆಂಪೇಗೌಡರ ವಿಚಾರಧಾರೆಗಳನ್ನು ಹಳ್ಳಿ ಹಳ್ಳಿಯಲ್ಲಿ ಪಂಚಾಯಿತಿ ಮಟ್ಟದಲ್ಲಿ
ಗಲ್ಲಿ ಗಲ್ಲಿಗೆ ತಲುಪಿಸಿ ಅವರ ಆದರ್ಶವನ್ನು ನೆನೆಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಕೆಂಪೇಗೌಡರ ವಿಚಾರದಲ್ಲಿ ನಾವು ನಂಬಿಕೆ ಮುಂದುವರಿಬೇಕು ಅನ್ನೋ ಭಾವನೆಯನ್ನು ಮುಟ್ಟಿಸೋ ಜೊತೆಗೆ ಬೆಂಗಳೂರು ಇವತ್ತು ಬೆಂಗಳೂರು ಇವತ್ತು ಕೆಂಪೇಗೌಡರ ಅಂದಿನ ಕಲ್ಪನೆ ಬೆಂಗಳೂರು ಆಗದೆ ಇದ್ದಿದ್ರೆ ನಾವು ಎಲ್ಲಿರ್ತಾ ಇದ್ದೀವಿ ಅನ್ನೋ ಯೋಚನೆ ಮಾಡಿದ್ರೆ ಬಹುಶಃ ನಮಗೆ ಮುಂದೆ ದಾರಿ ಕಾಣ್ತಾ ಇರಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವರ್ಷಕ್ಕೆ 40 ಕೋಟಿ ಜನ ಪ್ರಯಾಣ ಮಾಡ್ತಾ ಇದ್ದಾರೆ 40 ಕೋಟಿ ಜನ ನಾವು ಅರ್ಥ ಮಾಡ್ಕೋಬೇಕು ಒಂದು ದಿನಕ್ಕೆ ಎಷ್ಟು ಕೋಟಿ ಎಷ್ಟು ಜನಸಂಖ್ಯೆ ಓಡ್ತಾರೆ ಅಲ್ಲಿ ಅಂತ ಹೇಳಿ 40 ಕೋಟಿ ಜನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕೋಲಾರ ಮತ್ತು ಬೆಂಗಳೂರು ಬಹಳ ಬೇಗ ಅದು ಒಂದಕ್ಕೊಂದು ಜಂಟಿಯಾಗೋ ಕಾಲ ದೂರ ಇಲ್ಲ ಇವತ್ತು ಚಿಕ್ಕಬಳ್ಳಾಪುರ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಆಕಡೆ ರಾಮನಗರ ಈ ಕಡೆ ಕನಕಪುರ ಕೋಲಾರ ಎಲ್ಲ ಒಂದು ಕಡೆ ಬೆಂಗಳೂರಿಗೆ ಸೇರ್ಪಡೆಯಾಗೋ ಕಾಲ ದೂರ ಇಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಾಗವಾಗಿ ಬೆಳೀತಾ ಇದೆ ಹಾಗಾಗಿ ಕೆಂಪೇಗೌಡರ ಕನಸನ್ನು ನನಸು ಮಾಡೋ ಕಾಲ ಹತ್ರ ಬಂದಿದೆ ನಾವೆಲ್ಲರೂ ಸೇರಿ ಯಶಸ್ವಿ ಮಾಡಬೇಕು ಅಂತ ನಮ್ಮಲ್ಲಿ ಎಲ್ಲ ಜನರಿಗೂ ಮನವಿ ಮಾಡ್ತಾ ಇದ್ದೀನಿ